ಈ ತಮಾಷೆಗೆನ ಕಿಡ್ನಾಪ್ ನಿಜ ಜೀವನದಲ್ಲಿ ಏನ ಟ್ರೈ ಮಾಡಿದ್ದೀರಾ? ನಮ್ ಫ್ರೆಂಡ್ಸ್ ನ ಕಿಡ್ನಾಪ್ ಮಾಡ್ಕೊಂಡು ಬೇರೆ ಕಡೆ ಟ್ರಿಪ್ ಕರ್ಕೊಂಡು ಹೋಗಿ ಬಾ ಸುಮ್ನೆ ಬಾ ಇಲ್ಲೇ ಔಟ್ ಬರೋಣ ಬಾ ಅಂತ ಹೇಳಿ ಹಂಗೆ ಕರ್ಕೊಂಡು ಟ್ರಿಪ್ಗೆ ಹೋಗ್ಬಿಟ್ಟಿರೋದು. ಆ ಥರ ಎಲ್ಲ ಮಾಡಿದ್ದೀವಿ. ಇವಾಗ ನನ್ನ ಫ್ರೆಂಡ್ಗೆ ಒಬ್ಬ ಪಾಪ ಪಾಂಡಿಚೇರಿಯಿಂದ ಬಂದು ಮಲಗಿದ್ದ, ನೈಟ್ 3 ಗಂಟೆಗೆ ಬಂದು ಮಲ್ಕೊಂಡ, ಬೆಳಿಗ್ಗೆ 6 ಗಂಟೆಗೆ ನಾವು ಪಾಂಡಿಚೇರಿಗೆ ಹೋಗ್ತಾ ಇದ್ವಿ. ಅವನು ಪಾಂಡಿಚೇರಿಗೆ ಹೋಗ್ತಿದ್ವಿ ಅಂದರೆ ಬರೋದಿಲ್ಲ, ಬಿಕಾಸ್ ನಾನು ನೈಟ್ ತಾನೇ ಬಂದು ಮಲ್ಕೊಂಡಿದ್ದೇನೆ ಪಾಂಡಿಚೇರಿಯಿಂದ. ಸೊ ಬಾ ಅದಕ್ಕೆ ನಾವು ಈ ಕಡೆ ಗೋವಾ ಕಡೆ ಹೋಗ್ತಾ ಇದ್ವಿ, ಗೋವಾ ಮುಂಬೈಗೆ ಹೋಗೋಣ ಬಾ ಅಂತೇಳಿ ಅವನು ಕರ್ಕೊಂಡೋಗಿ ತಿರ್ಗಾ ಪಾಂಡಿಚೇರಿಗೆ ಹೋಗಿರೋದು. ಅವ್ನು ದಾರಿ ಪೂರ್ತಿ ಮಲ್ಕೊಂಡೆ ಬಂದ, ಎದ್ದು ನೋಡಿದ್ರೆ ನಿನ್ನೆ ನೈಟೇ ಇಲ್ಲಿ ಬಂದಲ್ಲೋ ಅಂತ, ಇಲ್ಲ ಇದ್ದಿದ್ದು ಹೊಸ ರೂಟು ಗೋವಾಗೆ ಹೋಗ್ತಾ ಇರೋದಕ್ಕೆ, ಇಲ್ಲಿಂದ ಹೊಸ ರೋಡ್ ಮಾಡಿದ್ದಾರೆ ಬಾ ಅಂತೇಳಿ ಆ ಥರ ಕರ್ಕೊಂಡು ಹೋಗಿರೋದು. ಸೊ ಆ ಥರ ಎಲ್ಲ ಮಾಡಿದ್ವಿ ಫ್ರೆಂಡ್ಸಿಗೆ. ಮೇಡಮ್, ನೀವು ಸಿನಿಮಾದಲ್ಲಿ ತುಂಬ ಬ್ಯುಸಿ ಇರ್ತೀರಾ, ಸಡನ್ ಅಂತ ನೋಡಿದ್ರೆ ಅದು ಫಾರಿನಲ್ಲಿ ಇರ್ತೀರಾ, ಸೊ ಈ ಥರ ಏನೋ ಕಿಡ್ನಾಪ್ ಮಾಡಿದ್ರೆ? ಇಲ್ಲ, ನನಗೆ ಹೇಗೆ ಅಂದರೆ ಸಿನಿಮಾ ಮಾಡ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು, ಯಾವುದೇ ಕೆಲಸ ಆಗಿರಲಿ, ಇವಾಗ ಸಿನಿಮಾ ಆಗಿರ್ಬೋದು, ಇವೆಂಟ್ಸ್ ಏನೋ ಒಂದು ಏನೋ ಒಂದು ಇರ್ಬೋದು, ಕೆಲಸ ನಡೀತಾ ಇರಬೇಕು. ಹಾಂ, ಕೆಲಸ ಇಲ್ಲದೇದಾಗ ಟ್ರಾವೆಲ್ ಮಾಡ್ತಾ ಇರಬೇಕು ಅಥವಾ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇರಬೇಕು. ಇದು ಮೂರೇ ನನಗೆ ಪ್ರಯಾರಿಟೀಸ್ ಅಂದರೆ, ಕೆಲಸ, ಫ್ಯಾಮಿಲಿ, ಟ್ರಾವೆಲ್. ಫ್ಯಾಮಿಲಿ ಅಂದರೆ ಅದರಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಇನ್ವಾಲ್ವ್ ಆಗ್ತಾರೆ, ಮತ್ತು ನನ್ನ ನಾಯಿಗಳು, ಮೈ ಪೆಟ್ಸ್, ಇವನ್ ದೇ ಆರ್ ಇನ್ವಾಲ್ವ್. ಹೈಡ್ ಆ್ಯಂಡ್ ಸೀಕ್ ಅಲ್ಲೂ ತುಂಬ ಟ್ರಾವೆಲಿಂಗ್ ಜಾಸ್ತಿ ನಡೀತಾ ಇರ್ತದೆ. ಒಂದು ಜರ್ನಿ, ನಮ್ಮ ಸ್ಟೋರಿನೇ ಒಂದು ದೊಡ್ಡ ಜರ್ನಿ ಈ ಸಿನಿಮಾದಲ್ಲಿ. ಇದ್ರಲ್ಲಿ ಗೋಸ್ಟ್ ಯಾರು ನಮಗೂ ಗೊತ್ತಿಲ್ಲ ಸರಿಯಾಗಿ. ಇನ್ನು ಗೋಸ್ಟು ನಮ್ಮ ಶಿವಣ್ಣ ಮಾಮ ಅಲ್ವಾ? ಟ್ರೈಲರ್ ಎಲ್ಲ ಕೂಡ ಬರುತ್ತೆ ಅದು ದೋಷ ಅಂತ. ಯಾರು ಇರ್ಬೋದು ನಿಮ್ಮ ಪ್ರಕಾರ? ನಾವು ಗೆಸ್ಟ್ ಮಾಡ್ತಿದ್ದೇವೆ, ನಮಗೂ ಡೈರೆಕ್ಟ್ ಹೇಳಿಲ್ಲ ಯಾರು ಅಂತ. ಅವರು ನಮಗೆ ಸಿನಿಮಾದಲ್ಲಿ ನೋಡಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ, ಸೊ ಕಾಯ್ತಾ ಇದ್ದೀವಿ. ಸರ್, ಈಗ ಅಂದರೆ ರಿಹರ್ಸಲ್ಗೆಲ್ಲ ಹೋಗಿದ್ದೀರಾ? ಹೌದು, ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ವಿ. ಹ್ಞೂ, ಸೊ ವರ್ಕ್ಶಾಪಲ್ಲಿ ಹೇಗೆ ನಿಮ್ಮ ಕಾಂಬಿನೇಷನ್ ವರ್ಕ್ ಆಯಿತು? ಅದೇ ನಮಗೆ ಇನ್ನೊ ನನಗೆ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಸೊ ಆಬ್ವಿಯಸ್ಲಿ ಒಂದು ಕಂಫರ್ಟ್ ಲೆವೆಲ್ ಅನ್ನೋದು ಇರಲೇಬೇಕು ಆ್ಯಕ್ಟರ್ಸ್ಗೆ ಮಾಡೋವಾಗ. ಬಿಕಾಸ್ ಇವಾಗ ನಾವೇನೇ ಒಂದು ಸೀನ್ ಇವಾಗ ಎಲ್ಲೋ ಒಂದು ಕಡೆ ಬ್ಲಾಕ್ ಆಯಿತು ಅಂದರೆ ನಾವು ಮಾಡೋದು ಕಷ್ಟ ಆಗ್ತಿದೆ ಅಂದಾಗ ನಾವಾಗ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡಿ ಇಲ್ಲಿಗೆ ಏನೋ ಲಿಫ್ಟ್ ಮಾಡಬೇಕು. ಆ ಒಂದು ಇದರಲ್ಲಿ ಕಂಫರ್ಟ್ ಝೋನ್ ಇದ್ರೇ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಯಾವ ಆ್ಯಕ್ಟರ್ಸ್ನು ಅಷ್ಟು ಒಂದು ಕಂಫರ್ಟ್ ಝೋನ್ ಇಲ್ಲ ಅಂದರೆ ಮಾಡೋದು ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಇದರಲ್ಲಿ ಏನೋ ಶಿ ವಾಸ್ ವೆರಿ ಸಪೋರ್ಟಿವ್ ಆಗಲಿ. ಆಮೇಲೆ ಇವಾಗ ನಾವೇನೋ ಒಂದು ತಪ್ಪಾಗಿ ಅದನ್ನು ಈ ಥರ ಮಾಡ್ಬೋದು, ಚೇಂಜಸ್ ಮಾಡ್ಬೋದು ಅಂತ ಮಾತಾಡಿಕೊಂಡು ಮಾಡ್ಕೊಂಡು ಹೋದ್ವಿ. ದಟ್ ವಾಸ್ ಪ್ರಿಟಿ ಅಮೇಝಿಂಗ್ ಅಬೌಟ್ ಹರ್. ಆ್ಯಂಡ್ ಏನೇ ಆದ್ರೂ ಲೈಕ್ ಏನೋ ಕೇಳಿ ಕಲಿಯೋ ಥರ ಆ್ಯಂಡ್ ಆ ಥರ ಏನು ಈಗೋಯಿಸ್ಟಿಕ್ ಅಂತ ಏನೂ ಇಲ್ಲವೇ ಇಲ್ಲ. ಸೊ ಇಬ್ಬರದ್ದು ಒಂದೊಬ್ಬರು ಪೊಲಿಟಿಕಲ್ಲು, ಒಬ್ಬರು ಕಲಾ ಸರಸ್ವತಿಯಿಂದನೇ ಬಂದಿರೋ ದೊಡ್ಡ ಮನೆಯಿಂದ. ಸೊ ಈ ರಿಹರ್ಸಲ್ ಅಂದರೆ ಒಂದು ಸಿನಿಮಾಗೆ ಹೋಗೋಕೆ ಮುಂಚೆ ರಿಹರ್ಸಲ್ ತುಂಬ ಮುಖ್ಯ ಅನಿಸುತ್ತಾ ನಿಮಗೆ? ಹೌದು, ಅಂದರೆ ಅದು ಆ್ಯಕ್ಚುಲಿ ಪ್ರತಿ ಡೈರೆಕ್ಟರ್ ಮೇಲೆ ಹೋಗುತ್ತೆ ಅದು. ಯಾಕಂದರೆ ಒಬ್ಬೊಬ್ಬರು ಡೈರೆಕ್ಟರ್ ಹೇಗೆ ಹೇಳ್ತಾರೆ ಅಂದರೆ, ನನಗೆ ವರ್ಕ್ಶಾಪ್ ಮಾಡಿ ಬಂದು ಪರ್ಫಾರ್ಮ್ ಮಾಡೋದು ಬೇಡ, ಸ್ಪಾಟಲ್ಲಿ ಸ್ಪಾಂಟೇನಿಯಸ್ ಆಗಿ ನಿಮ್ಮದು ರಿಯಾಕ್ಷನ್ ಹೇಗಿರುತ್ತೆ ನಾನು ಅದನ್ನು ತಗೊಳ್ತೀನಿ ಅಂತ ಹೇಳ್ತಾರೆ. ಸೊ ಅದು ಅವ್ರ ಪ್ರೊಸೆಸ್ ಆಗಿರುತ್ತೆ. ಅದೇ ನಮ್ಮ ಡೈರೆಕ್ಟರ್ ಹೇಗಿದ್ರು ಅಂದರೆ, ಬಿಕಾಸ್ ಇಟ್ಸ್ ಅ ಗ್ರೂಪ್, ಆ ಗ್ರೂಪಲ್ಲಿ ಒಂದು ಡೈನಾಮಿಕ್ ಕ್ರಿಯೇಟ್ ಆಗಬೇಕು. ಇಲ್ಲ ಅಂದರೆ ಸೆಟಲ್ ಹೋದಾಗ ನೀವು ಯಾರೋ ಅವ್ರು ಯಾರೋ ಅನ್ನೋ ಥರ ಆಗಬಾರ್ದು ಅನ್ನೋದಕ್ಕೆ ಮೊದಲೇ ನಮಗೆ ವರ್ಕ್ಶಾಪ್ ಮಾಡಿ, ವರ್ಕ್ಶಾಪ್ ಆ್ಯಕ್ಚುಲಿ ನಡೆದಿದ್ದು ನಮಗೆ ಆ್ಯಕ್ಟಿಂಗ್ ಕಲಿಯೋಕ್ಕಲ್ಲ ಅಥವಾ ನಮ್ಮ ಡೈಲಾಗ್ ಹೇಳ್ಕೊಡೋಕ್ಕಲ್ಲ, ಇಟ್ ವಾಸ್ ಆ್ಯಕ್ಚುಲಿ ನಮ್ಮ ಬಾಂಧವ್ಯನ ಬೆಳೆಸೋಕೆ. ನಾನು ಅನೂಪ್ ಆಗಿರ್ಬೋದು, ಜಗ್ಗಿಯವ್ರು ಆಗಿರ್ಬೋದು, ಸೂರಜ್ ಅವ್ರು ಆಗಿರ್ಬೋದು, ರಕ್ಷಾ ಅವ್ರು ಆಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಬಾಂಡ್ ಕ್ರಿಯೇಟ್ ಆಗಲಿ, ಕ್ರಿಯೇಟ್ ಆಗಿ ಕಂಫರ್ಟ್ ಝೋನ್ ಬಂದುಬಿಟ್ರೆ ಸೆಟ್ಟಲ್ ಹೋದಾಗ ಒಂದು ಆಕ್ವರ್ಡ್ನೆಸ್ ಇರಲ್ಲ ಅಂತ. ಸರ್, ಈಗ ಕೆಲವೊಂದು ಡೈರೆಕ್ಟ್ಸ್ ಆಗಲಿ, ಕೆಲವೊಂದು ಆ್ಯಕ್ಟರ್ಸ್ ಆಗಲಿ ಸಡನ್ ಅಂತ ಹೋಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ನೀವು ದೊಡ್ಡ ಮನೆಯಿಂದ ಬಂದ್ರೂ ಕೂಡ ಈಗೋ ಇಲ್ಲದೇನು ಕೂಡ, ಸೊ ರಿಹರ್ಸಲ್ ಅಂದಾಗ ನಿಮ್ಗೆ ಏನಾದರೂ ತಲೆಯಲ್ಲಿ ಓಡ್ತಾ? ಇಲ್ಲ, ಲೈಕ್ ಯುನೋ ಇಫ್ ಇಟ್ ಈಸ್ ಗುಡ್ ಫಾರ್ ಮೂವಿ ನಾವು ತಡೆಯೋದಕ್ಕಂತೂ ಏನು ಇಲ್ಲ. ಬೇಕೇ ಬೇಕು ಅಂತ ಇವಾಗ ಡೈರೆಕ್ಟರ್ ಏನ ಇದು ಮಾಡಿದ್ರೆ ನಮ್ಮ ಸಿನಿಮಾಗೆ ಒಳ್ಳೇದಾಗುತ್ತೆ ಅಂತ ಇದ್ದಾವಾಗ ಆಬ್ವಿಯಸ್ಲಿ ಸ್ಟಾಪ್ ಮಾಡೋದಕ್ಕೆ ಬೇರೆ ರೀಸನ್ ಇರೋದಿಲ್ಲ. ಅಂದರೆ ಈಗ ಕೆಲವೊಂದು ಸಿನಿಮಾಗಳು ಇರ್ತದೆ, ತುಂಬ ಟ್ರಾವೆಲಿಂಗ್ ಸಿನಿಮಾಗಳು ಇರ್ತದೆ. ಸೊ ನಿಮ್ಮ ಸಿನಿಮಾ ಎಷ್ಟು ಸ್ಪೆಷಲ್ ಅನಿಸುತ್ತೆ ಈ ಥರ ಒಂದು ಟ್ರಾವೆಲ್? ಅಂದರೆ ಇಲ್ಲಿ ಪ್ರತಿ ಸೀನ್ ಕೂಡ ಥಿಯೇಟರ್ಲ್ಲಿ ನೋಡಿದಾಗ ಅವ್ನ ಮೊಬೈಲ್ ಇಟ್ಕೋಬಾರ್ದು. ಸೊ ಅಷ್ಟು ಗ್ರಿಪ್ ಆಗಿರುತ್ತೆ ಆ ಸಿನಿಮಾ ನಿಮ್ಗೆ ಅನಿಸ್ದಂಗೆ ಸ್ಕ್ರಿಪ್ಟಲ್ಲಿ ಆಗಲಿ? ಸ್ಕ್ರಿಪ್ಟಲ್ಲಿ ಗ್ಯಾರಂಟಿ ನನಗೆ ಹಾಗೆ ಅನಿಸಿದ್ದು, ಅದಕ್ಕೆ ನಾನು ಈ ಸಿನಿಮಾ ಮಾಡೋಕ್ಕೆ ಚೂಸ್ ಮಾಡ್ಕೊಂಡಿದ್ದು ಕೂಡ. ಯಾಕಂದರೆ ಯಾವಾಗಲೂ ಯಾವುದೇ ಒಂದ್ಸಲ ನನಗೇನು ಅನಿಸ್ಲಿಲ್ಲ ಅಂದರೆ ಅಯ್ಯೋ ಏನು ನಡೀತಾ ಇದೆ ಇಲ್ಲಿ, ಒಂದು ಸೆಕೆಂಡು ನಾನು ಇಲ್ಲಿ ನೋಡೋದು ಅಲ್ಲಿ ನೋಡೋದು ಏನೂ ಆಗಲಿಲ್ಲ. ನಾನು ಮಮ್ಮಿ ಇಬ್ಬರು ಕೂತ್ಕೊಂಡು
ಫುಲ್ ಸ್ಟೋರಿ ಕೇಳಿದ್ದೀವಿ ವಿತೌಟ್ ಎನಿ ಡಿಸ್ಟ್ರಾಕ್ಷನ್ಸ್. ಸೊ ನಮಗೆ ಅಟ್ ಎನಿ ಪಾಯಿಂಟ್ ವಿ ಡಿಡ್ನ್ ಗೆಟ್ ಬೋರ್ಡ್ ಆಫ್ ದ ಸಬ್ಜೆಕ್ಟ್ ಆ್ಯಂಡ್ ನಮಗೆ ಅನಿಸ್ಲಿಲ್ಲ ಅಯ್ಯೋ ಇದೇನೋ ನಡೀತಾ ಇದೆಯಲ್ಲ ಅನ್ನೋ ಥರ ಏನು ಫೀಲಿಂಗ್ ಬಂದಿಲ್ಲ ಅಂತ ನನಗೆ ಸ್ಟೋರಿಯಲ್ಲಿ ನನಗೆ ಆ ಒಂದು ಫೀಲಿಂಗ್ ಬಂತು. ಅದು ಹೇಗೆ ಎಕ್ಸಿಕ್ಯೂಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಥಿಯೇಟರ್ನಲ್ಲೇ ನೋಡಬೇಕು, ಬಿಕಾಸ್ ನಾನು ಸಿನಿಮಾ ನೋಡಿಲ್ಲ. ಶೂಟಿಂಗ್ ಸ್ಪಾಟಲ್ಲಿ ನಿಮ್ಗೆ ಅನಿಸ್ತಾ ಸೇಮ್ ಕತೆ ಹೇಳ್ದಂಗೆ ಬರ್ತಾ ಇದೆ ಅಂತ? ಶೂಟಿಂಗ್ ಸ್ಪಾಟಲ್ಲಿ ನಾವು ಸೀನ್ಸ್ ಎಲ್ಲ ತೆಗಿಬೇಕಂದ್ರೆ ಹಾಗೆ ರಿಫ್ಲೆಕ್ಟ್ ಆಗಿತ್ತು. ಸೊ ಥಿಯೇಟರ್ನಲ್ಲೂ ಹಾಗೆ ರಿಫ್ಲೆಕ್ಟ್ ಆಗಿದೆ ಅಂತ ನನಗೊಂದು ಕಾನ್ಫಿಡೆನ್ಸ್ ಇದೆ. ಕ್ರೈಮ್ ಥ್ರಿಲ್ಲರ್ ಅಂದಿದ ತಕ್ಷಣ ಸರ್ ಎವ್ರಿ ಸೀನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಅಂದ್ಕೊಂಡಾಗ ಹೇಗೆ ಬಂದಿದೆ ಸಿನಿಮಾ? ನೀವು ಆಲ್ರೆಡಿ ಸಿನಿಮಾ ನೋಡಿದ್ದೀರಾ ಅಂದ್ಕೊಳ್ತೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಬರೀ ನಮ್ಮ ಸಿನಿಮಾ ಅಂತ ಹೇಳ್ಕೊಳ್ಳೋದಕ್ಕಿಂತ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ನಮ್ಮ ಡೈರೆಕ್ಟರು. ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಇದ್ದೇ ಇರುತ್ತೆ ಅನ್ನೋದೊಂದು ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಹೇಳಿದ್ರೆ ಸಿನಿಮಾಗೆ ಸುಮ್ಮನೆ ಬಿಲ್ಡಪ್ ಕೊಡ್ತಿದ್ದಾರೆ ಅಂತಲೇ ಇರುತ್ತೆ. ಬಟ್ ಲೈಕ್ ಪರ್ಫೆಕ್ಟ್, ಎಲ್ಲೂ ಬೋರ್ ಆಗೋದಿಲ್ಲ. ಬಿಕಾಸ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಎಲ್ಲೂ ಆ ಥರ ಬೋರ್ ಆಗದಿರೋ ಥರನೇ ಇರಬೇಕು. ಎಲ್ಲನ ಬೋರ್ ಆಯಿತು ಅಂದರೆ ಒಂದು ಅದು ಡ್ರಾಪ್ ಆಗಿಬಿಡುತ್ತೆ ವೇವ್ ಲೆಂತ್. ಸೊ ಆ ಒಂದು ದೃಷ್ಟಿಯಲ್ಲಿ ನಾನು ನೋಡಿದಾಗ ಎಲ್ಲೂ ಒಂದು ಆಡಿಯನ್ಸ್ ಆಗೇನೆ ನೋಡಿ ಅದೇ ಥರನೇ ಜಡ್ಜ್ ಮಾಡಿದ್ದು ಸಿನಿಮಾ. ನಾನು ಮಾಡಿದ್ದೀನಿ ಅಂತ ಹೇಳಿ ಸ್ಪೆಷಲಾಗಿ ಜಡ್ಜ್ ಮಾಡೋ ಥರ ಏನೂ ಇಲ್ಲ. ಸೊ ಆ ಥರ ನೋಡಿದಾಗ ಏನು ಎಲ್ಲೂ ಬೋರ್ ಆಗ್ದಂಗೆ ಒಂದೇ ಲಿಫ್ಟ್ ಹಾಕ್ಕೊಂಡು ಹೋಗುತ್ತೆ ವೇವ್ ಲೆಂತ್ ಅಂತ ಹೇಳುವುದು. ಭೂಗತ ಲೋಕದಲ್ಲಿ 10 ಮುಖಗಳಿದೆ, ಐಡನ್ ಸಿಕ್ಕಲ್ಲಿ ಅನೂಪರ್ಗೆ ಎಷ್ಟು ಮುಖ ಇದೆ ಮೇಡಮ್? ನೀವು ಹೇಳಿ. 2 ಮುಖ ಇದೆ, ಆಕ್ಚುಲಿ 3 ಮುಖ ಇದೆ ಅನ್ಸುತ್ತೆ. ಅಲ್ಲ ಇರ್ಬೋದೇನೋ, ಇರ್ಬೋದೇನೋ ಗೊತ್ತಿಲ್ಲ. ನಾನು ನೋಡಿರೋ ಪ್ರಕಾರ 2 ಮುಖ ಇರುತ್ತೆ, ಆದರೆ ನಿಜವಾಗ್ಲೂ ಒಂದು 4-5 ಇರ್ಬೋದು ಮೇ ಬಿ. ಸರ್ ನೀವು ಧನ್ಯಾರವ್ರಿಗೆ ಎಷ್ಟು ಮುಖ ಇದೆ? ಪಾಪ ಒಂದೇ ಮುಖ, ಒಂದೇ ಮುಖ ಇರೋದು ನನಗೆ. ಇಲ್ಲಿ ನೋಡಕ್ಕೆ ಒಂದು ಮುಖ ಅಂದ್ರೆ ಶೂಟಿಂಗ್ ಹೋದಾಗ ಇನ್ನೊಂದು ಮುಖ ತೋರಿಸ್ತಾರೆ ಆ ಥರ. ಏನು ಅದು ಎಲ್ಲ ಆಕ್ಟರ್ಸ್ ಮಾಡ್ಬೇಕಲ್ವಾ? ಅಂದ್ರೆ ಕ್ಯಾರೆಕ್ಟರ್ ಇವಾಗ ಧನ್ಯ ಆಗಿ ಬರೋರು ಶೂಟಿಂಗ್ ಸೆಟ್ಗೆ, ಆಮೇಲೆ ಕ್ಯಾರೆಕ್ಟರ್ ಆಗಿ ಹಾಸಿನಿ ಆಕ್ಷನ್. ಸೊ ಆ ಥರ ನೋಡಿದ್ರೆ ಇಬ್ರು ರಿಯಲ್ ರೀಲ್ ಎರಡು ಕನ್ಸಿಡರ್ ಮಾಡಿದ್ರೆ 2 ಮುಖ, ರಿಯಲ್ ಅಲ್ಲಿ ಒಂದೇ ಮುಖ. ರೀಲ್ ಅಲ್ಲಿ ಅಕಸ್ಮಾತ್ ನಾನು ಡಬಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ರೆ 2 ಮುಖ, ಇಲ್ಲ ಅಂದ್ರೆ ಒಂದೇ ಮುಖ. ಹೈಡ್ ಅಂಡ್ ಸೀಕ್ ಅಲ್ಲಿ ಒಂದೇ ಮುಖ, ನನ್ನ ಕ್ಯಾರೆಕ್ಟರ್ ಶೇಡ್ ಇರೋದೇ ಹಾಗೆ. ನಾನು ಒಂದು ರಿಚ್ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಿರ್ತೀನಿ. ಅವಳಿಗೆ ಅಪ್ಪ ಅಮ್ಮ ಏನು ಕೇಳಿದ್ರು ಕೊಟ್ಟಿರ್ತಾರೆ, ಹಾಗೆ ಬೆಳೆಸಿರ್ತಾರೆ. ಸೊ ಆ ಒಂದು ಟೈಮ್ನಲ್ಲಿ ಅವಳನ್ನ ಕಿಡ್ನಾಪ್ ಮಾಡಿ ಅವಳ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಅವಳ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ, ಆದರೆ ಎಕ್ಸ್ಪೀರಿಯನ್ಸಸ್ ಚೇಂಜ್ ಆಗುತ್ತೆ ಅಷ್ಟೇ. ಕಿಡ್ನಾಪ್ ಸುತ್ತ ನಡೆಯುವಂಥ ಕತೆ ಮತ್ತು ಪೊಲೀಸ್ ಒಂದು ರಿಲೇಟೆಡ್ ಸ್ಟೋರಿ ಇರೋಂಥದ್ದು. ಕಿಡ್ನಾಪ್ ಯಾರು ಮಾಡ್ತಾರೆ, ಯಾರು ಮಾಡಿಸ್ತಾರೆ, ಯಾರು ಮಾಡಿಸ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಇನ್ನು ಮಾಡೋದು ನಾನು ಮಾಡೋದು ಕಿಡ್ನಾಪಿಂಗ್. ಇವರು ಜಗ್ಗಿ ಟೀಮು, ಜಗ್ಗಿ ಟೀಮ್ ಅವರು ಇವ್ರು ಹೇಳ್ತಾ ಇರ್ತಾರೆ, ಅವರು ಕೇಳ್ತಾ ಇರ್ತಾರೆ ಹಾಗೆ. ಸೊ ಇವ್ರು ನನ್ನ ಕಿಡ್ನಾಪ್ ಮಾಡ್ತಾರೆ, ಯಾರು ಮಾಡಿಸಿದ್ದಾರೆ ನಮಗೂ ಗೊತ್ತಿರಲ್ಲ. ನಿಜವಾಗ್ಲೂ ನನಗೆ ಕೊನೆ ತನಕ ಗೊತ್ತಿಲ್ಲ. ಹಂಗಾದ್ರೆ ಯಾರು ಮಾಡಿಸ್ತಾ ಇರ್ತಾರೆ ಅನ್ನೋದು ಕನ್ಫರ್ಮ್ ಇಲ್ಲಿ ಇರುತ್ತೆ. ಯಾವ ಸಿಚುವೇಶನ್ಗೋಸ್ಕರ ಅಂತ ನನ್ ಸ್ವಲ್ಪ ದಿವಸ ಸಿನಿಮಾದಲ್ಲಿ ಆನ್ಸರ್ಸ್ ನಾವು ಹೇಳೋದಕ್ಕಿಂತ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಕ್ಲೂ ಕೊಟ್ರೆ ಸ್ವಲ್ಪ ನಮ್ಮ ಡೈರೆಕ್ಟರ್ಗೆ ಬೇಜಾರಾಗ್ಬಿಡುತ್ತೆ. ಏನ್ ಹೇಳ್ಬೋದು ಗೊತ್ತಾ, ಒಂದ್ ಲೈನ್ ಹೇಳ್ಬಿಡ್ತೀನಿ, ಹೈಡಿಂಗ್ ಇನ್ ಪ್ಲೇನ್ ಸೈಟ್. ನೀವೇನಾದ್ರೂ ಅರ್ಥ ಮಾಡ್ಕೊಳ್ಳಿ ಅದನ್ನು.